ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿನೂ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:30 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸ್ದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೋರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ ಟೋರ್ನಮೆಂಟಲ್ಲಿ, 5 ನಿಮಿಷ ಆರಿಸಿ ಸಾಕು ಟೋರ್ನಮೆಂಟ್ಗೆ. ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ, ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಅಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಅಕ್ಕಿಗಳು ಸಾಚವಾಗಿ ಹಾರಬೇಕು, ಸಾಚವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದೊಳ್ಳೆ ಲಾಂಗ್ ಟೈಮ್ ಬಿಡಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ. ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ರೆ. ಫ್ರೆಂಡ್ಸ್, ನಮ್ಮದು ಟೋರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೋರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಳೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9:58 ಹಾರಿ ಹಕ್ಕಿ ಫಿನಿಷ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳಿದ್ರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ, ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್ ಈ ಅಕ್ಕಿನೂ ನೋಡ್ಬೋದು ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೋರ್ನಮೆಂಟಿಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023 ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದುದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳದ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ, ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ, ಇನ್ನೊಂದು ಊರಲ್ಲಿ ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ತುಂಬ ಜನ ಕಾಲ್ ಮಾಡಿದರು, ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ, ರೆಡಿಯಾಗಿ ಹಾರ್ತಾರೆ ಅಕ್ಕಿ ಕೊಡಿ, ರೆಕ್ಕೆ ರವು ರೆಡಿಯಾಗಿ ನೀವೇನು ಹಾರಿಸ್ತಾ ಇರ್ತೀರ ಆ ಅಕ್ಕಿಗಳು ಕೊಡಿ ಅಂತ. ಇವೆಲ್ಲ ನಮ್ಮದು ಇವಾಗ ರೆಡಿಯಾಗಿ ಹಾರ್ತಾರೆ ಅಕ್ಕಿಗಳು. ಯಾವುದು ದೊಡ್ಡ ಅಕ್ಕಿ ಇಲ್ಲ ಇದರಲ್ಲಿ, ಎಲ್ಲ ಬಂದ್ಬಿಟ್ಟು 2 ದಸ್ತ 2.5 ದಸ್ತದ ಅಕ್ಕಿಗಳು. ಇವೆಲ್ಲ ಆಲ್ರೆಡಿ ಒಂದು ಒಳ್ಳೆ ಟೈಮ್ ಹಾರ್ತಾರೆ ಅಕ್ಕಿಗಳು. ಬಾಜಿ ಹತ್ಕೊಂಡು ಒಂದು ಒಳ್ಳೆ ಟೈಮ್ ಹಾರ್ತಾರೆ ಅಕ್ಕಿಗಳು. ಸರ್ಕ್ನಿ ಗೇಟ್ಲಿ ಎಲ್ಲ ಸೂಪರ್ ಆಗಿರುತ್ತೆ. ಮೇನ್ ಲೈನ್ಗಳೇನಿದೆ ಆ ಲೈನ್ಗಳಲ್ಲಿ ಮಾಡಿಸಿರೋ ಅಕ್ಕಿಗಳು. ಇದರಲ್ಲಿ ಸಬ್ಜಾಗಳಿದೆ, ರೋಷನ್ ಇದೆ, ಒಂದೆರಡು ಸಬ್ಜಾ ಒಂದೆರಡು ರೋಷನ್ನು, ರೇಗ್ದಾರ್ ಇದೆ. ಕುಲ್ಮೆಯಲ್ಲಿ ಒಂದು ತುಂಬ ಹಳೆಯ ಲೈನ್ ಬಣ್ಣ ಅಲ್ಲಿ ನೋಡ್ಬೋದು, ಅದಿದೆ. ಪಕ್ಕದಲ್ಲಿ ರೇಗ್ದಾರ್ ಇದೆ, ಚೀನಿ ಇದೆ. ಇಷ್ಟಕ್ಕಿನೂ ಸೇಲ್ಗಿದೆ. ನಮ್ಮ ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡೋಣ. ಎಲ್ಲರ ಮನೆಯಲ್ಲೂ ನಮ್ಮ ಅಕ್ಕಿಗಳು ಸೇರಲಿ, ಎಲ್ಲರ ಹತ್ರನೂ ಒಂದು ಒಳ್ಳೆ ಟೈಮ್ ಆಡಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು. ಯಾವ ಅಕ್ಕಿ ಆದರೂ ಇಸ್ಕೊಳ್ಳಿ, ಒಂದು ಅಕ್ಕಿ ಬೆಲೆ ಬಂದ್ಬಿಟ್ಟು 2.5 ಸಾವಿರ ರೂಪಾಯಿ ಮಾತ್ರ. ನೀವು ಯಾವ್ದಾರು ಎತ್ಕೊಳ್ಳಿ ಸೆಲೆಕ್ಟ್ ಮಾಡಿಬಿಟ್ಟು, ಒಂದು ಅಕ್ಕಿ ಬೆಲೆ ಬಂದ್ಬಿಟ್ಟು 2.5 ಸಾವಿರ ರೂಪಾಯಿ ಫಿಕ್ಸೆಡ್ ರೇಟು, ಫೈನಲ್ ರೇಟು. ತುಂಬ ಒಳ್ಳೆ ಅಕ್ಕಿಗಳು, ಮತ್ತು ಟೈಮ್ ಇಷ್ಟೊತ್ತಾಡಿದೆ ಅಷ್ಟೊತ್ತಾಡಿದೆ ಅವೆಲ್ಲ ಏನು ಹೇಳಲ್ಲ ನಾನು. ಅಕ್ಕಿ ನೋಡಿ, ನೀವು ಕಂಡೀಷನ್ ನೋಡಿ, ಕ್ವಾಲಿಟೀಸ್ ನೋಡಿ, ಅಕ್ಕಿ ಹೇಗಿದೆ ನೋಡಿಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ಕೊಡಿ. ಒಂದಕ್ಕಿಂತ ಒಂದು ಟಾಪ್ ಟಾಪ್ ಅಕ್ಕಿಗಳಿದೆ ಇದರಲ್ಲಿ. ಲೈನ್ಗಳು ಅಷ್ಟೇ, ಒಳ್ಳೊಳ್ಳೆ ಜಾತಿ ಇಲ್ಲ ಅಕ್ಕಿಗಳು. ಮೇನ್ ಏನಂದರೆ ನಮ್ಮ ಅಕ್ಕಿಗಳು ನಿಮ್ಗೆ ಆ ಥರ ತಲುಪಬೇಕು, ನೀವು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು, ಅದನ್ನ ನೀವು ವಿಡಿಯೋ ಮಾಡಿ ಏನು ಕಳಿಸ್ತೀರಾ ಅದನ್ನ ನಾವು ಯೂಟ್ಯೂಬ್ಗೆ ಹಾಕಬೇಕು. ಇದೇ ನಮ್ಮ ಉದ್ದೇಶ ಇರೋದು, ಎಲ್ಲರ ಮನೆಯಲ್ಲೂ ಒಂದು ಒಳ್ಳೆ ಟೈಮು ಅಕ್ಕಿಗಳು ಬರಬೇಕು ಅಂತ. ಇವೆಲ್ಲ ರೆಡಿಯಾಗಿ ಹಾರ್ತಾರೆ ಅಕ್ಕಿಗಳು. ಬಿಡ್ಕೊಳ್ಳೋದಕ್ಕೆ ಒಂದು 15 ದಿನ 20 ದಿನದಲ್ಲೆಲ್ಲ ನೀವು ಈ ಅಕ್ಕಿಗಳನ್ನ ಬಿಡ್ಕೊಬೋದು. ಒಂದೊಂದೇ ಅಕ್ಕಿಗೊಂದು ಡೀಟೇಲಾಗಿ ವಿಡಿಯೋ ಮಾಡೋಣ, ಬನ್ನಿ. ಫ್ರೆಂಡ್ಸ್, ಇವತ್ತಿಂದು ಫಸ್ಟ್ ವಿಡಿಯೋಲ್ಲಿ ಫಸ್ಟ್ ಅಕ್ಕಿ ಬಂದುಬಿಟ್ಟು ಚೀನಿ ಗಂಡು. ಅಕ್ಕಿ ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ. ಫುಲ್ಲು ರೆಕ್ಕೆ ಇದೆ, ಬಾಲನು ಫುಲ್ ಇದೆ, ರೆಡಿಯಾಗಿ ಹಾರ್ತಾರೋ ಅಕ್ಕಿ. ಒಂದು 15 ದಿನದಲ್ಲೆಲ್ಲ ನೀವು ಈ ಅಕ್ಕಿಗಳನ್ನ ಬಿಡ್ಕೊಬೋದು. ರೆಕ್ಕೆ ಹೊಡೆಯೋಕೆ ಹೋಗ್ಬಿಡಿ, ಫಸ್ಟ್ ಹಾರಿಸಿ ಅಕ್ಕಿನ, ಆಮೇಲೆ ನೀವು ರೆಕ್ಕೆ ಹೊಡೆಯೋದು ಜಾತಿ ಮಾಡ್ಕೊಳ್ಳೋದು ಅದು ಆಮೇಲೆ ಡಿಸೈಡ್ ಮಾಡಿ. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ, ಅದು ಡೀಟೇಲಾಗಿ ತೋರಿಸ್ತೀನಿ. ಫಸ್ಟ್ ಅಕ್ಕಿ ನೋಡ್ಕೊಳ್ಳಿ, ಈ ಅಕ್ಕಿ ಬೆಲೆ ಬಂದ್ಬಿಟ್ಟು 2.5 ಸಾವಿರ ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟು. ಇವತ್ತಿನ ವಿಡಿಯೋಲಿ ಯಾವುದೇ ಅಕ್ಕಿ ಎತ್ಕೊಳ್ಳಿ, 2.5 ಸಾವಿರ ರೂಪಾಯಿ ಇರುತ್ತೆ. ಮತ್ತು ಟೈಮಿಂಗು ಅಷ್ಟೇ, ಒಂದು ಒಳ್ಳೆ ಲಾಂಗ್ ಟೈಮು ಬರೋ ಅಂಥ ಅಕ್ಕಿಗಳದ್ದು ವಿಡಿಯೋ ಮಾಡ್ತಾರದು. ಇದು ಚೀನಿಯಲ್ಲಿ ಗಂಡು. ಫ್ರೆಂಡ್ಸ್, ಇವಾಗ ಏನು ಚೀನಿಯಲ್ಲಿ ಗಂಡು ತೋರಿಸ್ತೆ, ಚಡಿ ಬಾಲ ಇಲ್ಲಿ ನೋಡ್ಬೋದು, ಫುಲ್ ಚಡಿಯಾಗಿಡ್ಕೊಳತ್ತೆ ಬಾಲನ. ಶುಪ್ತಿರಿ ಉದಾತಿರಿ ತಿರಿ ನೋಡ್ಬೋದು, ಫುಲ್ ತಿರಿ ಇದೆ. ರೆಡಿಯಾಗಿ ಹಾರ್ತಾರೋ ಅಕ್ಕಿ ಇದು. ಎರಡು ಸೈಡು ತಿರಿ ಇದೆ ಇಲ್ಲಿ, ಇದು ಉದುರಿ ಬರ್ತಾ ಇದೆ. ಇದು ಬಂದಮೇಲೆ ಬಿಡಿ, ಇದು ಬರಬೇಕಾದ್ರೆ ಬಿಡೋಕೆ ಹೋಗ್ಬಿಡಿ, ಬಂದಮೇಲೆ ಬಿಡಿ. ಲೆಂತ್ ವೈಸ್ ನೋಡ್ಬೋದು ಸಖತ್ತಾಗಿರುತ್ತೆ, ಚಡಿಯಾಗಿರುತ್ತೆ ಅಕ್ಕಿ ಇಲ್ಲಿ ನೋಡ್ಬೋದು. ಇಲ್ಲಿ ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ತಂದ್ಕೊಳ್ಳಿ, ಕ್ಲಾಸ್ 1 ಆಗಿರುತ್ತೆ. ಹರಿಸ್ಕೊಳ್ಳೋ ಕಣ್ಣು ಅಂತಲೇ ಹೇಳ್ತೀವಿ, ಆ ಟೈಪಲ್ಲಿ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಲೈಟ್ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಇದೊಂದು ಒಳ್ಳೆ ಫ್ಲೇಯರ್ ಐ, ಇದೊಂದು ಒಳ್ಳೆ ಹಾರಿಸ್ಕೊಳ್ಳೋ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ತಂದ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಿನ್ನೂ ವಯಸ್ಸಾಗ್ತಾರಂಗೆ ಚೇಂಜ್ ಆಗುತ್ತೆ. ಇವತ್ತಿಂದ ಯಾವುದೇ ಅಕ್ಕಿ ಇದು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಅವೆಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಚೇಂಜ್ ಆಗುತ್ತೆ. ಯಾಕಂದರೆ ಎಲ್ಲ 2 ದಸ್ತದ ಅಕ್ಕಿಗಳು ಇವೆಲ್ಲ. ರಿಂಗ್ ನಂಬರ್ 1770. ಫ್ರೆಂಡ್ಸ್, ಇದು ಸಬ್ಜಾ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಅಗ್ಲ ಎದೆ, ಗಿಡ್ಡಿ ಕಾಲು, ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು, ಮತ್ತು ಕೆಂಪು ಛಾಯೆನೂ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಹಳೆ ಲೈನ್ ಸಬ್ಜಾಗಳಿಗೆ ಬಂದಂಗೆ. ರೆಕ್ಕೆ ಎಲ್ಲ ಫುಲ್ ಇದೆ, ಬಾಲ ಎಲ್ಲ ಫುಲ್ ಇದೆ. ಅಕ್ಕಿ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ರೆಡಿಯಾಗಿ ಹಾರ್ತಾರೋ ಅಕ್ಕಿ, ಬಿಡ್ಕೊಳಕ್ಕೊಂದು ಒಳ್ಳೆ ಟಾಪ್ ಕ್ಲಾಸ್ ಅಕ್ಕಿ ಇದು. ಕಣ್ಣಲ್ಲಿ ಕ್ವಾಲಿಟೀಸ್ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2.5 ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ.
ಸಬ್ಜಾ ಅಲ್ಲಿ ಗಂಡು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸು, ಅದು ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಏನು ಸಬ್ಜಾಲ್ ಗಂಡು ತೋರಿಸ್ತೆ, ಚಿಡಿ ಬಾಲ ಇಲ್ಲಿ ನೋಡ್ಬೋದು, ಇಲ್ಲಿ ಸಕ್ಕಾದಾಗ ಎತ್ತಿಟ್ಕೊಳುತ್ತೆ ಬಾಲನ, ಶುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು. ಲಾಲ್ ಕಟ್ಟು ನೋಡ್ಕೊಳ್ಳಿ, ಲಾಲ್ ಕಟ್ಟು ಸಬ್ಜಾಗಳಲ್ಲಿ ಬರೋದು ತುಂಬ ಒಳ್ಳೆಯದು. ಇಲ್ಲಿ ನೋಡ್ಬೋದು, ಇಲ್ಲಿ ಲಾಲ್ ಕಟ್ಟು ತುಂಬ ಚೆನ್ನಾಗಿದೆ, ಎರಡು ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು ಚಿಡಿ ಶೇಪು ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಅಗ್ಲ ಎದೆ ಬರುತ್ತೆ, ಕೆಂಪು ಛಾಯೆ ಆವಾಗಲೇ ನಾನು ನಿಮ್ಗೆ ಹೇಳಿದೆ ನೋಡಿ, ಇಲ್ಲೆಲ್ಲ ಕೆಂಪು ಛಾಯೆ ತುಂಬ ಚೆನ್ನಾಗಿ ಬಂದಿದೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಮತ್ತು ಇವೆಲ್ಲ ಪಟ್ಟ ಲೆಕ್ಕ ನಮಗೆ, ಇವೆಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಇದು ನೋಡ್ಬೋದು ಲೈಟಾಗಿ ಬಾದಾಮಿ ಶೇಡ್ ಕಣ್ಣದಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಲೈಟಾಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅಗ್ಲ ಕಣ್ಣಿಂದ ಹಾಕಿ ಪುತ್ಲಿನ ಎಳ್ದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ, ವೈಬ್ರೇಷನ್ ರೊಟೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡುತ್ತೆ. ಹಾರಿಸ್ಕೊಳ್ಳೋ ಕಣ್ಣಂತ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು, ತುಂಬ ಒಂದು ಅಲ್ಟಿಮೆಟ್ ಆಗಿರುತ್ತೆ ಆಡಿಸ್ಕೊಳ್ಳೋ ಕಣ್ಣಿದಲ್ಲಿ. ಸಬ್ಜಾ ಅಲ್ಲಿ ಗಂಡು ರಿಂಗ್ ನಂಬರ್ 1725. ಕುಲ್ಮೈಯಲ್ಲಿ ಬಂದಿರೋ ಗಂಡು ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆದರೆ ಏನಂದರೆ ಈ ಗಂಡಲ್ಲೊಂದು ಪ್ರಾಬ್ಲಮ್ ಇದೆ, ಈ ಗಂಡು ಅದಿಷ್ಟ ಬಂದಾಗಲೇ ಹಾರೋದು, ಇಲ್ಲಾಂದರೆ ನೀವು ಹೆಂಗೆ ಓಡಿಸ್ರೂ ಆಟಕ್ಕೆ ಹೋಗಲ್ಲ. ಯಾಕಂದರೆ ಏನಿದೆ ಅದು ಇದ್ದಂಗೆ ಹೇಳ್ಬಿಟ್ಟು ಕೊಟ್ಬಿಡ್ತೀವಿ. ಕಂಡೀಷನ್ನು, ಕ್ವಾಲಿಟೀಸು, ಲೈನು ಎಲ್ಲ ಸಕ್ಕತ್ತಾಗಿರುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಆದರೆ ಪ್ರಾಬ್ಲಮ್ ಒಂದೇ, ಈ ಗಂಡಲ್ಲಿ ನೀವು ಎಷ್ಟೇ ಓಡಿಸಿದಾಗ ಅಕ್ಕಿ ಆಡೋಕೆ ಹೋಗಲ್ಲ. ಇದು ಅದಕ್ಕೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಆಡುತ್ತೆ, ಆದರೆ ಆಡಿದ ದಿವಸ ಮಾತ್ರ ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ತನಕ ಆಡುತ್ತೆ. ಅದೊಂದು ಪ್ರಾಬ್ಲಮ್ ಇದೆ, ಏನಂದರೆ ತುಂಬ ಗಾಳಿ ಕಾಯತ್ತೆ, ಆ ಗಾಳಿ ಇದ್ದಾಗಲೇ ಹಾರದಿ ಅಕ್ಕಿ, ಇಲ್ಲಾಂದರೆ ಆಟಕ್ಕೆ ಹೋಗಲ್ಲ. ಅದೇನಿದೆ ಹೇಳ್ಬಿಟ್ಟೆ ಕೊಡ್ತಾ ಇದ್ದೀವಿ. ಕುಲ್ಮೆಯಲ್ಲಿ ಮಾಡಿಸಿರೋದು ಬಣ್ಣನೂ ಅಷ್ಟೇ ತುಂಬ ಒಂಥರ ಹಳೇ ಕಾಲದ ಬಣ್ಣಗಳು ಬರುತ್ತೆ ನೋಡಿ, ಆ ಟೈಪಲ್ಲಿ ಬಂದಿದೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ಚೆನ್ನಾಗಿದೆ, ಹಕ್ಕಿ ಫುಲ್ ಕಂಡೀಷನಲ್ಲಿದೆ, ಎಲ್ಲ ಕರೆಕ್ಟಾಗಿದೆ. ಆದರೆ ಅದೇನೋ ಅದಕ್ಕೆ ಮನಸ್ಸು ಸರಿ ಇಲ್ವೋ ಇಲ್ಲ, ಅದೇನಕ್ಕೆ ವೆಯ್ಟ್ ಮಾಡುತ್ತೋ ಅದು ನಮ್ಗೆ ಗೊತ್ತಿಲ್ಲ. ಆಡಿದ್ರೆ ಮಾತ್ರ ಹುಚ್ಚಿಡ್ದಂಗೆ ಸಾಯಂಕಾಲ ತನಕ ಆಡುತ್ತೆ, ಇಲ್ಲ ಅಂದರೆ ಹೋಗಲ್ಲ ಅಂದರೆ ವಾರಾನ್ಗಟ್ಟಲೆ ಆಟಕ್ಕೆ ಹೋಗಲ್ಲ. ಕುಲ್ಮೆಯಲ್ಲಿ ಮಾಡಿಸೋ ಹಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2500 ರೂಪಾಯಿ ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಕುಲ್ಮೆ ಗಂಡು ತೋರಿಸ್ತೆ, ಸಿಂಗಲ್ ಟೈಲ್ ಎಲ್ಲ ಆಲ್ಮೋಸ್ಟ್ ಚಡಿ ಬಾಲನೇ ನೋಡ್ಬೋದು. ಇಲ್ಲಿ ಶುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ಮೀಡಿಯಂ ಇರುತ್ತೆ, ಬಣ್ಣ ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎರಡು ಸೈಡು ಬಣ್ಣ ತುಂಬ ಚೆನ್ನಾಗಿ ಬಂದಿದೆ. ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸು, ಲೆಂತು, ಶೇಪು, ಸೈಜು ಎಲ್ಲ ಕರೆಕ್ಟಾಗಿದೆ. ಆದರೆ ಏನಂದರೆ ಅದ್ರ ಬುದ್ಧಿ ಸರಿ ಇಲ್ಲ ಅಷ್ಟೇ. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಇದೆ, ಎಸ್ ಟೈಪ್ ಕತ್ತಲು ನಿಂತ್ಕೊಳ್ಳುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಕ್ಲಾಸ್ 1 ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾರ್ಬನ್ ಶೇಡು ಡಾರ್ಕ್ ಆಗಿದೆ, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರೇಷನು, ಫ್ಲೈಯರೇಷನೇ ಜಾಸ್ತಿ ಇದೆ ಇದರಲ್ಲಿ. ಆದರೆ ಅದೇನೋ ಗೊತ್ತಿಲ್ಲ, ಅದಕ್ಕೆ ಇಷ್ಟ ಬಂದಾಗಲೇ ಅದು ಹಾರೋದು. ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡ್ತಾರತ್ತೆ. ರಿಂಗ್ ನಂಬರ್ 749. ಫ್ರೆಂಡ್ಸ್, ಇದು ರೋಷನಲ್ಲಿ ಗಂಡು, ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಎರಡು ದಸ್ತದ ಗಂಡು, ಹೆವಿ ಸರ್ಕ್ನಿ ಗೇಟ್ಲಿ, ತುಂಬ ಚೆನ್ನಾಗಿದೆ ಆಟ ಇದರಲ್ಲಿ. ಹಕ್ಕಿ ದೂರ ಬರೋನು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕಂಡೀಷನ್ ನೋಡ್ಕೊಳ್ಳಿ. ಎರಡು ದಸ್ತದ್ದು ರೋಷನಲ್ಲಿ ಗಂಡಿದು, ರೆಕ್ಕೆ ಇದೆ ಫುಲ್ಲು, ಬಾಲನು ಫುಲ್ ಇದೆ. ಒಂದು 15 ದಿನ ಅಲ್ಲೆಲ್ಲ ಬಿಡ್ಕೊಬೋದು ನೀವು ಅಕ್ಕಿನ. ತುಂಬ ಒಳ್ಳೆ ಕಂಡೀಷನಲ್ಲಿರುತ್ತೆ ಅಕ್ಕಿ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಹಾರಿಸೋ ಅಕ್ಕಿಗಳು ಇವತ್ತು ಏನೇನು ಹಾಕ್ತಾಯಿದ್ದೀನಿ, ಒಂದಕ್ಕಿಂತ ಒಂದು ಟಾಪ್ ಕ್ವಾಲಿಟೀಲಿರುತ್ತೆ. ಎಲ್ಲ ಎರಡು ಎರಡು ದಸ್ತದ ಅಕ್ಕಿ ಫ್ರೆಂಡ್ಸ್, ಇವು ಮಿಸ್ ಮಾಡ್ಕೊಬೇಡಿ. ಒಂದು ಒಳ್ಳೆ ಅಕ್ಕಿಗಳು ಕೊಡ್ತಾಯಿದ್ದೀನಿ, ಒಂದು ಒಳ್ಳೆ ಲಾಂಗ್ ಟೈಮು ನೀವು ಆರಿಸ್ಬೇಕು. ಎಲ್ಲ ಅಟ್ ಪ್ರೆಸೆಂಟ್ ಆಡ್ತಾ ಇರೋ ಅಕ್ಕಿಗಳು ಇವೆಲ್ಲ ಕರೆಕ್ಟಾಗಿ ನೀವು ಉಡಾನ್ ಸೆಟ್ ಮಾಡ್ಕೊಂಡು ಓಡಿಸ್ಕೊಂಬಂದರೆ ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಎರಡು ದಸ್ತದ್ದು ರೋಷನ್ ಗಂಡಿದು. ಫ್ರೆಂಡ್ಸ್, ಇವಾಗ ಏನು ರೋಷನ್ ಗಂಡು ತೋರಿಸ್ತೆ, ಬಾಲಶಮ್ಮ ಕೊಡಿ. ಸಿಂಗಲ್ ಟೈಲು ಇದು ಅಷ್ಟೇ, ಚಡಿ ಬಾಲ ನೋಡ್ಬೋದು. ಇಲ್ಲಿ ಬಾಲ ನಿಂಗೆ ಎತ್ತಿಟ್ಕೊಳತ್ತೆ, ಅದು ಇನ್ನೂ ನೋಡಿ ಲಾಕ್ ಮಾಡಿದ್ರೆ ನಾನು ಸಕ್ಕ ಚಡಿಯಾಗಿರುತ್ತೆ. ಸ್ವಲ್ಪ ಹಕ್ಕಿ ಸರ್ಕ್ನಿ ಜಾಸ್ತಿ ಇರೋದಕ್ಕೆ ಬಾಲ ಪಟ್ ಅಂತ ಓಪನ್ ಮಾಡುತ್ತೆ.
ಹಿಂಗೆ ಲಾಕ್ ಮಾಡಿದ್ರೆ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ. ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ವೈಬ್ರೇಷನ್ನು. ಶುಭ್ತಿರಿ, ಯುದ್ಧಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿದೆ ಲಾಲ್ ಕಟ್ಟು. ಎರಡು ಸೈಡು ಫುಲ್ ತಿರಿ ಇದೆ, ಚಡಿ ಆಗಿರತ್ತೆ ಅಕ್ಕಿ ನೋಡ್ಬೋದು. ಇಲ್ಲಿ ಚಡಿ ಆಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ಹಿಂಗೆ ಕಣ್ಣಲ್ಲಿ ಸಿಕ್ಕಾಪಟ್ಟೆ ಮಾಡ್ತಾರತ್ತೆ. ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಇದರಲ್ಲಿ ಜಾಸ್ತಿ ಇದೆ. ರಿಂಗ್ ನಂಬರ್ 991. ಧೂಮಗಣ್ಣ ಹಾರಿಸ್ತಾ ಇಲ್ಲ ನಾವು, ಯಾಕಂದರೆ ರೆಕ್ಕೆ ಎಲ್ಲ ಇದಕ್ಕೆ ರೀಸೆಂಟಾಗಿ ಕಿತ್ಕೊಟ್ಟಿದ್ದು ಎಲ್ಲ ಬರ್ತಾ ಇದೆ. ಸಕ್ಕ ಚಡಿಯಾಗಿರತ್ತೆ ಅಕ್ಕಿ ನೋಡ್ಕೊಳ್ಳಿ, ಅಕ್ಕಿ ಸಕ್ಕ ಚಡಿಯಾಗಿರುತ್ತೆ. ನಿಂತ್ಕೊಳ್ಳೋದು ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಕತ್ತು ನೋಡ್ಕೊಳ್ಳಿ, ಸಕ್ಕ ಉದ್ದ ಕತ್ತಿರುತ್ತೆ, ಮತ್ತು ತುಂಬ ಚಡಿ ಶೇಪಲ್ಲಿ ಇರುತ್ತೆ ಅಕ್ಕಿ ನೋಡ್ಬೋದು. ಇಲ್ಲಿ ಅಕ್ಕಿ ತುಂಬ ಕ್ವಾಲಿಟಿ ವೈಸ್ ಸಕ್ಕದಾಗಿರುತ್ತೆ. ಧೂಮ ಅಲ್ಲಿ ಎರಡು ದಸ್ತದ ಅಕ್ಕಿ ಇದು, ಬಿಡ್ಕೊಳಕ್ಕೆ ಒಳ್ಳೆ ಅಕ್ಕಿ, ಮತ್ತು ಇದು ಪಟ್ಟಾಲನೇ ತುಂಬ ಒಳ್ಳೆ ಟೈ ಮಾಡಿರೋ ಅಕ್ಕಿ ಇದು. ಇವಾಗ ರೆಕ್ಕೆ ಕಿತ್ಕೊಟ್ಟಿದ್ದು ಈ ಬ್ಯಾಚಲ್ಲಿ ಲೇಟ್ ಆಯಿತು, ಆಲ್ಮೋಸ್ಟ್ ಇವಾಗ ಬಂದ್ಬಿಟ್ಟಿದೆ ರೆಕ್ಕೆ ಎಲ್ಲ. ಇದಕ್ಕೆ ಇನ್ನೊಂದು 15 ದಿನದಲ್ಲೆಲ್ಲ ಅಕ್ಕಿನ ಹಾರಿಸ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಧೂಮಾನ 2,500 ರೂಪಾಯಿ ಕೊಟ್ಬಿಡ್ತೀನಿ. ನೋಡ್ಬೋದು ಇಲ್ಲಿ ಕಂಡೀಷನ್, ಕ್ವಾಲಿಟಿ ಎಲ್ಲ ಟಾಪ್ ಆಗಿರುತ್ತೆ. ಇವಾಗ ಅಕ್ಕಿ ಏನಂದರೆ ಆಚೆ ಹೋಗೋಕ್ಕೆ ನೋಡ್ತಾ ಇರ್ತೀವಿ ಇಲ್ಲಿ ಗೂಡಿಗೆ ಬಿಟ್ಟಿದ ತಕ್ಷಣ, ಯಾಕಂದರೆ ತುಂಬ ದಿನದಿಂದ ಅದನ್ನ ಆಚೆ ಬಿಟ್ಟಿರಲಿಲ್ಲ ನಾವು. ಒಂದೊಳ್ಳೆ ಲಾಂಗ್ ಟೈಮ್ ಬರೋ ಅಕ್ಕಿ ಇದು, ಮಿಸ್ ಮಾಡ್ಕೊಂಬಿಡಿ. ಧೂಮ ಅಲ್ಲಿ ಅಕ್ಕಿ ಇದು ಫ್ರೆಂಡ್ಸ್. ಇವಾಗ ಏನು ಧೂಮ ಅಲ್ಲಿ ಅಕ್ಕಿ ತೋರಿಸ್ತೆ, ಬಾಲ ಎಲ್ಲ ಕಿತ್ಕೊಟ್ಟಿದ್ದು ಬರ್ತಾ ಇದೆ, ತಿರಿಗಳೆಲ್ಲ ಕಿತ್ಕೊಟ್ಟಿರೋದು ಬಂದಿದೆ. ಎರಡು ಸೈಡು ಕಿತ್ಕೊಟ್ಟಿದ್ರಿ, ಎರಡು ಸೈಡು ಬಂದಿದೆ. ಲೆಂತ್ ವೈಸು ಚಡಿ ಆಗಿರುತ್ತೆ ನೋಡ್ಬೋದು, ಇಲ್ಲಿ ಸಕ್ಕ ಚಡಿಯಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಫ್ಲೈಯರೇಷನ್ ಇರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ. ಮತ್ತು ಆವಾಗಲೇ ಹೇಳಿದ್ದೀನಿ, ಇವತ್ತಿದ್ದ ಅಕ್ಕಿದು ಯಾವುದೇ ಕಣ್ಣಲ್ಲಿ ಕ್ವಾಲಿಟೀಸ್ ನೀವು ಇವಾಗ ನೋಡ್ತಾ ಇದ್ದೀರೋ, ಇವೆಲ್ಲ ಎರಡೆರಡು ದಸ್ತದ ಅಕ್ಕಿಗಳು ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ಇದು ನೋಡ್ಬೋದು ಸಿಕ್ಕಾಪಟ್ಟೆ ಅಗ್ಲ ಇರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸು, ಕಣ್ಣೇ ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿನೂ ನೋಡ್ಬೋದು ಮೀಡಿಯಮ್ ಪುತ್ಲಿ, ಅಗ್ಲ ಇಟ್ಕೊಂಡಿರೋದು ಪುತ್ಲಿನ ಹಿಂಗೆ. ಇದು ಧೂಮ ಅಲ್ಲಿ ಗಂಡು. ರಿಂಗ್ ನಂಬರ್ 1181. ಫ್ರೆಂಡ್ಸ್ ಇದು ರೋಷನ್ ಅಲ್ಲಿ ಗಂಡು ಅಕ್ಕಿ, ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು ನೋಡ್ಬೋದು ಇಲ್ಲಿ. ಎರಡು ದಸ್ತದ ಅಕ್ಕಿ ಇದು, ದೂರಪರ ತುಂಬ ಚೆನ್ನಾಗಿ ಬರುತ್ತೆ, ಆಟನೂ ಅಷ್ಟೇ ಸಕ್ಕತ್ತಾಗಿರುತ್ತೆ. ಗೇಟ್ಲಿ ಸರ್ಕ್ಲಿ ಎಲ್ಲ ತುಂಬ ಜಾಸ್ತಿ ಇದೆ ಈ ಅಕ್ಕಿಯಲ್ಲಿ. ಅಕ್ಕಿ ನೋಡ್ಬೋದು ಕಂಡೀಷನ್ ಕ್ವಾಲಿಟೀಸ್ ಹೇಗಿರುತ್ತೆ ಅಂತ. ರೋಷನಲ್ಲಿ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ರೂಪಾಯಿ ಕೊಟ್ಬಿಡ್ತೀನಿ. ಎಸ್ ಟೈಪಲ್ಲಿ ಕತ್ತು ಇಟ್ಕೊತಾರತ್ತೆ. ಇವಾಗ ಏನು ಜಸ್ಟ್ ರೋಷನಲ್ಲಿ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, ಚಡಿ ಬಾಲ ಹಿಂಗೆ ಎತ್ತಿಡ್ಕೊಳತ್ತೆ. ಚುಪ್ತಿರಿ, ಉದ್ದಾತಿರಿ, ಎರಡು ಸೈಡು ತಿರಿ ನೋಡ್ಬೋದು, ತಿರಿ ಫುಲ್ ಇದೆ. ಬಾಲ ಅಲ್ಲಿ ಅಲ್ಲಿ ಇಲ್ಲಿ ಪುಕ್ಕಗಳು ಹೊಸದು ಬರ್ತಾ ಇದೆ. ಲೆಂತ್ ನೋಡ್ಬೋದು ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಬಣ್ಣನೂ ತುಂಬ ಚೆನ್ನಾಗಿದೆ, ಹಳೆಯ ಬಣ್ಣ ರೋಷನ್ಗಳು. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿಂದ ಅಕ್ಕಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ, ಬ್ರೀಡರೇಷನ್ನು ಜಾಸ್ತಿ ಇರುತ್ತೆ. ಇದು ರೋಷನಲ್ಲಿ ಗಂಡು. ರಿಂಗ್ ನಂಬರ್ 1775. ಫ್ರೆಂಡ್ಸ್ ತುಂಬ ಜನಕ್ಕೆ ಅಕ್ಕಿ ಶೋಕಿ ಮಾಡಿದ್ಮೇಲೆ ಅಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು, ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಅಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಅಕ್ಕಿಗಳು ರೆಡಿಯಾಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಅಕ್ಕಿ ರೆಡಿಯಾಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ.